ಗೃಹ ಆಯ್ತು ಅನ್ನ ಭಾಗ್ಯದ ಏನೋ ಔಟ್ ಆಯ್ತು ಶಕ್ತಿ ಯೋಜನೆ ಕೂಡ ಸಿಕ್ತು ಗೃಹಲಕ್ಷ್ಮಿ ಎರಡ್ ಸಾವಿರ ರೂಪಾಯಿ ಯಾವಾಗಪ್ಪ ಕೊಡ್ತೀರಿ ಅಂತ ಹೆಣ್ಮಕ್ಳು ಕೇಳ್ತಾ ಇದ್ರು ಅದಕ್ಕೆ ಸಂಬಂಧಪಟ್ಟಂತೆ ಸಚಿವೆ ಕೂಡ ಇದಕ್ಕೆ ಉತ್ತರವನ್ನ ಕೊಟ್ಟಿದ್ದಾರೆ ನಾಲ್ಕೈದು ದಿನಗಳಲ್ಲಿ ಅರ್ಜಿ ನೋಂದಣಿಗೆ ಚಾಲನೆ ಕೊಡ್ತೀವಿ ಆಗಸ್ಟ್ ಹದಿನಾರು ಅಥವಾ ಹದಿನೇಳರಂದು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಖಾತೆಗೆ ಎರಡ್ ಸಾವಿರ ಹಣ ಜಮೆ ಆಗುತ್ತೆ ಅಂದ್ರು ಯಾರು ಮನೆಯಲ್ಲೂ ಜಗಳ ಉಂಟು ಮಾಡೋಕೆ ಈ ಯೋಜನೆ ಆರಂಭಿಸಿಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ರು ಈ ಮೂಲಕ ವಿಪಕ್ಷಗಳಿಗೆ ತಿರುಗೇಟ್ ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯನ್ನ ಸೋನಿಯಾ ಗಾಂಧಿ ಅಥವಾ ಪ್ರಿಯಾಂಕಾ ಗಾಂಧಿಯಿಂದ ಚಾಲನೆ ಕೊಡಿಸೋಕೆ ಕಾಂಗ್ರೆಸ್ ಸರ್ಕಾರ ಚಿಂತನೆ ಮಾಡ್ತಾ ಇದೆ ಅನ್ನೋ ಮಾಹಿತಿ ಇದರ ಮಧ್ಯೆ ಗೃಹಲಕ್ಷ್ಮಿ ಯೋಜನೆಗೆ ಪ್ರಜಾ ಪ್ರಜಾಪ್ರತಿನಿಧಿ ನೇಮಕ ಮಾಡುವ ಕುರಿತಂತೆ ಸರ್ಕಾರ ಮಾರ್ಗಸೂಚಿ ಕೂಡ ಹೊರಡಿಸಿದೆ ಗ್ರಾಮ ಒನ್ ಬೆಂಗಳೂರು ಒನ್ ಕರ್ನಾಟಕ ಒನ್ ಹಾಗೂ ಬಾಪೂಜಿ ಕೇಂದ್ರಗಳಲ್ಲಿ ಅರ್ಜಿ ಸಲ್ಲಿಸಬಹುದು ಈಗ ಒತ್ತಡ ಹೆಚ್ಚಿದ್ದಲ್ಲಿ ಪ್ರಜಾ ಪ್ರಜಾಪ್ರತಿನಿಧಿಗಳ ಮೂಲಕ ಮೊಬೈಲ್ ಆಪ್ನಲ್ಲಿ ಅರ್ಜಿ ಸಲ್ಲಿಸೋಕೆ ಅವಕಾಶ ಇದೆ ಅಂತೆ ಒಂದ್ ಸಾವಿರ ಜನಸಂಖ್ಯೆ ಇರುವ ಗ್ರಾಮಗಳಿಗೆ ಇಬ್ಬರು ಪ್ರಜಾಪ್ರತಿನಿಧಿ ಆಯ್ಕೆಗೆ ಅವಕಾಶ ಕಲ್ಪಿಸಲಾಗಿದೆ ಎಸ್ ಎಸ್ ಎಲ್ ಸಿ ಉತ್ತೀರ್ಣರಾಗಿರ್ಬೇಕು ಆಯಾ ತಾಲೂಕಿನವರೇ ಆಗಿರ್ಬೇಕು ಒಂದ್ ಕೆಲಸ ಉದ್ಯೋಗ ಆಗಲ್ವಾ ಒಳ್ಳೆ ನಿರ್ಣಯ ಈಗ ಹೀಗೆ ಮುಂದಾಗ್ತಾ ಇದ್ದಾರೆ ಆಮೇಲೆ ಈಗ ಸೋನಿಯಾ ಗಾಂಧಿ ಅವ್ರನ್ನೋ ಅಥವಾ ಪ್ರಿಯಾಂಕಾ ಗಾಂಧಿ ಅವ್ರನ್ನ ಕರೆಸೋ ವಿಚಾರ ಕೂಡ ಚರ್ಚೆ ಮಾಡ್ತಾ ಇದ್ದಾರೆ ಇದನ್ನ ಯೋಜನೆ ಅನೌನ್ಸ್ ಮಾಡ್ಬೇಕಾದ್ರೆ ಪ್ರಿಯಾಂಕಾ ಗಾಂಧಿ ಅವ್ರು ಬಂದಿದ್ರಲ್ಲ ಹಾಗಂತ ಪ್ರೆಸ್ ಮೀಟ್ ಕರೆದು ನಾಲ್ಕೈದು ಈ ಒಂದು ಆಪ್ ರಿಲೀಸ್ ಮಾಡಿ ಅದನ್ನ ಒಂದು ಉದ್ಘಾಟನೆ ಕಾರ್ಯಕ್ರಮವನ್ನ ಮಾಡಿ ಅರ್ಜಿ ಕಾಲ್ಫ್ ಮಾಡೋ ದಿನಾಂಕವನ್ನ ನಾವು ಹೇಳ್ತೀವಿ ಯೋಜನೆಯ ಫಲಾನುಭವಿಗಳಿಗೆ ಆಗಸ್ಟ್ ಹದಿನಾರು ಅಥವಾ ಆಗಸ್ಟ್ ಹದಿನೇಳರಿಂದ ಅವರ ಖಾತೆಗೆ ದುಡ್ಡನ್ನ ನಾವು ತಲುಪಿಸುವಂತ ಕೆಲಸವನ್ನ ಮಾಡ್ತೀವಿ ಕಾಂಗ್ರೆಸ್ ಪಕ್ಷದವರು ಇದನ್ನ ಯಾರ ಮನೆ ಜಗಳ ಹಚ್ಲಿಕ್ಕೆ ಯಾರಿಗೆ ಇದನ್ನು ಇದನ್ ಮಾಡಲಿಲ್ಲ ಒಂದೇ ಒಂದು ಕಾರಣಕ್ಕೆ ಮಾಡಿದ್ದು ಬೆಲೆ ಏರಿಕೆಯಿಂದ ತತ್ತರಿಸಿದಂಥ ಜೀವನಕ್ಕೆ ಮಹಿಳೆಗೆ ಸ್ವಲ್ಪ ಸಹಾಯ ಆಗಲಿ ಅನ್ನುವಂಥ ಒಂದೇ ಕಾರಣಕ್ಕೆ ಮಾಡಿದ್ದೇವೆ